ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಟಿ ಎಲ್. ಯು ಲಾಗ್ ಬಂದು ನಮ್ಮ ಮುಂದಿನ ಭಾಗ ಆಗಿದೆ. ಅದು ಊಟಿಯಿಂದ ಮಾದೇಶ್ವರ ಬೆಟ್ಟಕ್ಕೆ ಹೋಗಿರೋದು. ನಾವು ಊಟಿಯಿಂದ ಹೊರಟಿದ್ದು 11 ಗಂಟೆ ಆಗಿತ್ತು. ನಾವು ಹೊರಟಿದ್ದು ವೀಕೆಂಡ್ ಆಗಿರೋದ್ರಿಂದನೇ ತುಂಬಾ ಟ್ರಾಫಿಕ್ ಇತ್ತು. ನಾವು ಹೋಗಿರೋ ರೂಟ್ ಬಂದುಬಿಟ್ಟು ಮೇಟುಪಾಳ್ಯಂ, ಸತ್ಯಮಂಗಳಂ, ಅಂತ್ಯಾರ್, ಮೇಟಗಿರಿ, ಆಮೇಲೆ ಮಾದೇಶ್ವರ ಬೆಟ್ಟ. ಇವಾಗ ನೀವು ನೋಡ್ತಾ ಇರೋದು ಬಂದುಬಿಟ್ಟು ಕರ್ನಾಟಕ ಬಾರ್ಡರ್ ಎಂಟ್ರಿ ತಮಿಳ್ನಾಡಿಂದ. ಇಲ್ಲಿ ಬಂದು ನೀವು ವೆಹಿಕಲ್ನ ಸ್ಟಾಪ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಬೇಕು. ನಾವು ಬಂದಿರೋದೆಲ್ಲ ಸಿಂಗಲ್ ರೋಡ್ಸ್, ಆದರೆ ರೋಡ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಬೆಟ್ಟ ಹತ್ತಬೇಕಾದ್ರೆ ಅಂತೂ ಮೊದಲಿಂದ ಕೊನೆಯ ತನಕ ರೋಡ್ ತುಂಬಾ ಚೆನ್ನಾಗಿತ್ತು. ನಾವು ಹೋಗಿದ್ದು ತಮಿಳ್ನಾಡು ಕಡೆಯಿಂದ ಫಸ್ಟ್ ಟೈಮು, ರೋಡ್ಸ್ ಮಾತ್ರ ಸಖತ್ತಾಗಿತ್ತು. ನಾವು ಬೆಟ್ಟಕ್ಕೆ ತಲುಪಿದ ಮೇಲೆ ರೂಮ್ದು ರೆಸಿಪ್ಟ್ ತೊಗೊಳೋಕ್ಕೆ ಬಸ್ ಸ್ಟಾಪ್ ಮುಂಭಾಗ ಇರೋ ಆಫೀಸ್ ಹತ್ರ ಹೋದ್ವಿ. ನಾವು ರೂಮ್ ತಗೊಂಡು ರೆಸ್ಟ್ ಮಾಡಿ ದೇವಸ್ಥಾನ ದರ್ಶನಕ್ಕೆ ಅಂತ ಹೋದ್ವಿ. ಬಂಗಾರದ ತೇರು ನೋಡೋಕ್ಕೆ ತುಂಬಾ ಮಜವಾಗಿತ್ತು. ಮಾದಪ್ಪನ ದರ್ಶನ ಮಾಡಿದ್ಮೇಲೆ ಇರೋ ಆಯಾಸ ಎಲ್ಲ ಹೊರಟೋಯ್ತು. ದೇವಸ್ಥಾನದ ಪ್ರಾಂಗಣ ನೋಡೋಕ್ಕೆ ತುಂಬಾ ಅದ್ಭುತವಾಗಿತ್ತು. ಅಮಾವಾಸ್ಯೆ ಆದಮೇಲೆ ಹೋಗಿರೋದ್ರಿಂದ ಸ್ವಲ್ಪ ಖಾಲಿಯಾಗಿತ್ತು ನಮಗೆ. ಉಗೆ ಮಾದೇಶ್ವರ ಕರಗಿಳಿದ ಮಾಯಕಾರ ಏಳು ಮಲೆ ಕೈಲಾಸನೆ. ಮತ್ತೆ ಬೆಳಗ್ಗೆ ಆನೆ ಆಶೀರ್ವಾದ ತಗೊಂಡು ಮಾದಪ್ಪನ ದರ್ಶನಕ್ಕೆ ಅಂತ ಹೊರಟ್ವಿ. ನಮ್ಮ ಮುಖ್ಯ ಮಾದಪ್ಪನ ದರ್ಶನ ಎಷ್ಟು ಮಾಡಿದ್ರು ಖುಷಿ ಇದೆ. ನಡುಮಲೆಯಲ್ಲಿ ಕುಳಿತ ಶಿವಯೋಗಿ ಮಹಾದೇವ ಹರಸಯ್ಯ ನಮಿಸುವ ಶಿರವಾಗಿ ಉಭೆ ಉಭೆ ಮಾದೇಶ್ವರ ಧರಿಗಿಳಿದ ಮಾಯಕಾರ ಸ್ವಾಮಿ ಧರಿಗಿಳಿದ ಮಾಯಕಾರ. ಮಾದಪ್ಪನ ದರ್ಶನ ಆದಮೇಲೆ ಬೆಂಗಳೂರಿಗೆ ವಾಪಸ್ ಆಗೋಕ್ಕೆ ನಮ್ಮ ಪ್ರಯಾಣ ಮುಂದುವರ್ಸಿದ್ವಿ. ಮಾದೇಶ್ವರ ಬೆಟ್ಟದಿಂದ ತಮಿಳ್ನಾಡು ಕಡೆಗೆ ರೋಡ್ ತುಂಬಾ ಚೆನ್ನಾಗಿದೆ, ಅದೇ ಈ ಕಡೆ ಕರ್ನಾಟಕಕ್ಕೆ ಹೋಗ್ಬೇಕಾದ್ರೆ ತುಂಬಾ ವರ್ಸ್ಟ್ ಆಗಿದೆ ರೋಡ್ಗಳಲ್ಲಿ. ಅಲ್ಲಿ ನಿಲ್ಲು ಸ್ವಾಮಿ ಶರಣು ನಿಲ್ಲು ಧನ್ಯರಾದ ಪರುಸೆಗೆ ನೀನೇ ಬಂದು ನಡುಮಲೆಯಲ್ಲಿ ಕುಳಿತ ಶಿವಯೋಗಿ ಮಾದೇವ ಹರಸಯ್ಯ ನಮಿಸುವ ಶಿರವಾಗಿ ಉಭೆ ಉಭೆ ಮಾದೇಶ್ವರ. ನಾವು ಮಧ್ಯಾಹ್ನ ಊಟಕ್ಕೆ ಅಂತ ಕಾಮತ್ ಲೋಕರುಚಿ ಚನ್ನಪಟ್ಟಣದಲ್ಲಿ ನಿಲ್ಸಿದ್ವಿ. ಮೇಂಟೆನೆನ್ಸ್ ಅಂತೂ ಮುಂಚೆ ಇದ್ದಾಗೇನಿಲ್ಲ, ಅಲ್ಲಿ ಟೇಸ್ಟು ಹೇಳ್ಕೊನಷ್ಟೇನಿಲ್ಲ. Doing crazy dreaming.
ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.